ಬಾಕ್ಸ್ ಆಫೀಸ್ ನಲ್ಲಿ ಗಂಧದ ಗುಡಿ ಒಂದು ಹೊಸ ದಾಖಲೆಯನ್ನ ಬರೆದಿದೆ ಮೂರು ದಿನಕ್ಕೆ ಮೂವತ್ತು ಕೋಟಿ ದಾಖಲೆ ಗಂಧದ ಗುಡಿ ಕಲೆಕ್ಷನ್ ಮಾಡಿರೋದು ಸೊ ಬಾಕ್ಸ್ ಆಫೀಸ್ ನಲ್ಲಿ ಗಂಧದ ಗುಡಿ ಅಭೂತಪೂರ್ವವಾದಂತಹ ದಾಖಲೆ ಮಾಡ್ತಾ ಇದೆ ಸೊ ಒಂದ್ ರೀತಿ ಭಾವನಾತ್ಮಕ ಸಂಬಂಧ ಯಾಕಂದ್ರೆ ಅಪ್ಪು ಅನ್ನೋ ಒಂದು ವಿಚಾರವೇ ಒಂದ್ ರೀತಿ ಎಮೋಷನಲ್ ಪ್ರತಿಯೊಬ್ಬರಿಗೂ ಕೂಡ ಸೊ ಆ ಹಿನ್ನೆಲೆಯಲ್ಲಿ ಅವರ ಕೊನೆಯ ಸಾಕ್ಷ್ಯ ಚಿತ್ರ ಅಂತ ಏನ್ ಕರೀತಾರೆ ಗಂಧದ ಗುಡಿ ಚಿತ್ರ ಎರಡನೇ ದಿನ ಸುಮಾರು ಒಂಬತ್ತರಿಂದ ಹತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಫಸ್ಟ್ ಡೇ ಹತ್ತು ಕೋಟಿ ಹದಿನಾಲ್ಕು ಲಕ್ಷ ಕಲೆಕ್ಷನ್ ಮಾಡಿತ್ತು ಮೂರನೇ ದಿನ ಹತ್ತು ಕೋಟಿಗೂ ಹೆಚ್ಚು ಗಳಿಕೆ ಮಾಡುವಂತಹ ನಿರೀಕ್ಷೆ ಇದೆ ಇನ್ನೂರ ಇಪ್ಪತ್ನಾಲ್ಕು ಥಿಯೇಟರ್ಗಳಲ್ಲಿ ಅಪ್ಪು ಕನಸು ದರ್ಶನವಾಗ್ತಾ ಇದೆ ರಾಜ್ಯೋತ್ಸವದ ದಿನ ಮತ್ತಷ್ಟು ಜನ ಈ ಸಿನಿಮಾವನ್ನ ನೋಡುವಂತಹ ಉತ್ಸುಕತೆಯಲ್ಲಿದ್ದಾರೆ ಸೊ ವೀಕೆಂಡ್ ಆಗಿರೋದ್ರಿಂದ ಸಾಕಷ್ಟು ಜನರು ಕೂಡ ಸಿನಿಮಾವನ್ನ ಈಗಲೂ ಕೂಡ ನಿರಂತರವಾಗಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಯೂರಪ್ಪ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹರೀಶ್ ಅಪ್ಪು ಅವರ ಕನಸಿನ ಕೂಸು ಪ್ರತಿಯೊಬ್ಬರಿಗೂ ತೋರಿಸಲೇಬೇಕು ಅಂತ ಹೇಳಿ ಬಹಳ ಆಸ್ತಿಯನ್ನ ಹೊತ್ತಿದ್ದಂತಹ ಚಿತ್ರ ರಿಲೀಸ್ ಆಗಿದೆ ಒಂದ್ ರೀತಿ ಬಾಕ್ಸ್ ಆಫೀಸ್ ನಲ್ಲಿ ದಾಖಲೆಯನ್ನು ನಿರ್ಮಿಸ್ತಾ ಇದೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಈ ವಿಚಾರದಲ್ಲಿ ಏನ್ ಹೇಳ್ತೀರಿ ಏನಂತಂದ್ರೆ ಅಪ್ಪ ಅವರ ಕನಸಿನ ಕುಸು ಮೆರವಣಿಗೆ ಹೊರಟಿದೆ ಯಾವ ರೀತಿ ಮೆರವಣಿಗೆ ಹೊರಟಿದೆ ಅಂತಂದ್ರೆ ಎಲ್ಲ ಕನ್ನಡಿಗರು ಆ ಒಂದು ದೃಶ್ಯ ಕಾವ್ಯವನ್ನ ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ ಸೊ ಥಿಯೇಟ್ರಿಗೆ ಮುಗಿಬಿದ್ದು ಜನ ಸಿನಿಮಾ ನೋಡೋದಕ್ಕೆ ಕಾತ್ರದಿಂದ ಕಾಯ್ತಾ ಇದ್ದಾರೆ ಅಂದ್ರೆ ಪ್ರತಿ ಸಾರಿ ಸಿನಿಮಾ ರಿಲೀಸ್ ಆದಾಗ ಇದರಲ್ಲಿ ಡ್ಯಾನ್ಸ್ ಚೆನ್ನಾಗಿತ್ತು ಫೈಟ್ ಚೆನ್ನಾಗಿತ್ತು ಇದರಲ್ಲಿ ಹಾಡ್ ಚೆನ್ನಾಗಿತ್ತು ಇದು ಮತ್ತೊಂದು ಮಗದೊಂದೊಂದು ಒಂದೊಂದಷ್ಟು ಬೇರೆ ಬೇರೆ ವಿಭಾಗಗಳ ಬಗ್ಗೆ ಮಾತಾಡ್ತಾ ಇದ್ರು ಈ ಸಲ ಓವರ್ ಆಲ್ ಅವರನ್ನೇ ಪುನೀತ್ ರಾಜ್ಕುಮಾರ್ ಅವ್ರನ್ನ ಪುನೀತ್ ರಾಜ್ಕುಮಾರಾಗೆ ತೆರೆ ಮೇಲೆ ನೋಡುವಂತ ಇದು ಅವರ ಮುಗ್ಧತೆ ಅವರು ಹೇಳುವಂಥ ಕೆಲವು ವಿಚಾರಗಳು ಸಿಕ್ಕಾಪಟ್ಟೆ ಜನರಿಗೆ ಇಷ್ಟ ಆಗ್ತಾ ಇದೆ ಇದು ಪುನೀತ್ ರಾಜ್ಕುಮಾರ್ ಅವರ ಸಿನಿ ಜರ್ನಿಯಲ್ಲಿ ಮತ್ತೊಂದು ರಾಜಕುಮಾರ ಆದರೂ ಕೂಡ ಯಾವುದೇ ರೀತಿ ಆಶ್ಚರ್ಯ ಇಲ್ಲ ಆ ರೀತಿ ಜನ ಈ ಒಂದು ಸಿನಿಮಾನ ನೋಡ್ತಾ ಇದ್ದಾರೆ ವೀಕೆಂಡ್ ಇರೋದ್ರಿಂದ ಇವತ್ತು ಕೂಡ ಟಿಕೆಟ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಮತ್ತೆ ಮುಂದೆ ಬರುವಂತಹ ರಜಾದಿನಗಳಲ್ಲೂ ಕೂಡ ಈ ಸಿನಿಮಾಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಓವರ್ ಆಲ್ ಮೂರು ದಿನಕ್ಕೆ ಮೂವತ್ತು ಪ್ಲಸ್ ಕೋಟಿ ಅಂದ್ರೆ ಮೂವತ್ತು ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಅನ್ನ ಬಾಕ್ಸ್ ಆಫೀಸ್ ಅಲ್ಲಿ ಮಾಡ್ತಾ ಇದೆ ಇನ್ನು ಮುಂದಕ್ಕೆ ಮಟ್ಟದಲ್ಲಿ ಆಗುತ್ತೆ ಫ್ಯಾಮಿಲಿ ಆಡಿಯನ್ಸ್ ನ ಗಂಧದ ಗುಡಿ ಸಿನಿಮಾ ಸಿಕ್ಕಾಪಟ್ಟರೆ ಅಟ್ರಾಕ್ಟ್ ಮಾಡ್ತಾರ ಮಕ್ಕಳ ಜೊತೆಲಿ ಇಡೀ ಕುಟುಂಬ ಬಂದು ಈ ಒಂದು ದೃಶ್ಯ ಕಾವ್ಯವನ್ನು ಕಣ್ ತುಂಬ ಮುಂದಕ್ಕೆ ಇನ್ನೂ ದೊಡ್ಡ ಮಟ್ಟದ ಕಲೆಕ್ಷನ್ ಆಗುತ್ತೆ ಮತ್ತೆ ಕನ್ನಡಿಗರು ಇನ್ನೂ ಇದನ್ನ ಮೆರವಣಿಗೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಒಂದು ಕ್ಲೂ ಈ ಮೂರು ದಿನಗಳಲ್ಲಿ ಸಿಕ್ಕಿರುವಂತದ್ದು ಶ್ರುತಿ ಹರೀಶ್ ಯು ತಮ್ಮ ಕಂಪ್ಲೀಟ್ ಮಾಹಿತಿಗೆ